ಅದಕ್ಕೆ 200 ರೂಪಾಯಿ ಕೊಟ್ರೆ ಇನ್ನೊಂದ್ರೆ ಮತ್ತೆ ಬಿಡ್ತಾ ಇಲ್ಲ ಸರ್, ನಾನಲ್ಲೇ ರೆಕಾರ್ಡ್ ಮಾಡಿದ್ನಲ್ಲ, ಈಗ ಕೊಡ್ಲಿಲ್ಲ ಅಂತೀರಾ? ಕೊಡ್ಲೇಬೇಕು ಒಂದು, ಆಮೇಲೆ ಇವ್ರಿಗೆ ತಗೊಳಕ್ ಅವಕಾಶನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಎಮಿಷನ್ ಇವ್ರು ಯಾರು ಕೇಳಕ್ಕೆ? ಹೈವೇ ಕಸ್ತನವರು ಎಮಿಷನ್ ಕೇಳಕ್ಕೆ ಇವ್ರು ಯಾರು? ಇವ್ರು ಏನಿದ್ರು ಹೈವೇ ರೂಲ್ಸ್ ಬ್ರೇಕ್ ಅನ್ನ ಕೇಳಬೇಕು. ನೀವು ಬನ್ನಿ ಸರ್, ಏನ್ ಕೇಳಿದ್ರು ನಿಮ್ಮ ಹತ್ರ? ಮತ್ತೆ ನೀವು ಬಂದ್ರಲ್ಲ, ಅಲ್ವಾ? ನೀವೇನಾದ್ರು ರೂಲ್ಸ್ ಬ್ರೇಕ್ ಮಾಡಿದ್ರ, ಹೈವೇಲಿ ತೊಂದರೆ ಮಾಡಿದ್ರ, ಟ್ರಾಫಿಕ್ ಜಾಮ್ ಆಯ್ತಾ ನಿಮ್ದು? ಮತ್ತೆ ಇವ್ರು ಯಾರು ಕೇಳಕ್ಕೆಲ್ಲ ದಾರಿಯಲ್ಲಿ ಹೋಗೋ ಗಾಡಿನ ಕೊಡಿ ಕೊಡಿ ಸರ್, ನಾನು ಮಾನ್ ಮಾತಾಡ್ತೀನಿ. ಎಮಿಷನ್ ಎಲ್ಲ ಹೆಂಗ್ ಕೇಳ್ತೀರಿ ಸರ್ ನೀವು? ಮತ್ತೆ ಎಮಿಷನ್ ಎಲ್ಲ ಹೆಂಗ್ ಕೇಳ್ತೀರಾ ನೀವು? ಯಾರು ಅಧಿಕಾರ ಕೊಟ್ರು ನಿಮ್ಗೆ? ಅದೇನ್ ಕಲೆಕ್ಷನ್ ಮಾಡ್ತೀರಾ ನೀವು? ಕಲೆಕ್ಷನ್ ಹೆಂಗ್ ಮಾಡಿದ್ರಿ ಸರ್? ಸರ್ ಕಲೆಕ್ಷನ್ ಹೆಂಗ್ ಮಾಡಿದ್ರಿ ನೀವು? ಅದು ಹೇಳಿ ನನಗೆ, ಹೆಂಗೆ ಹಣ ಕಲೆಕ್ಷನ್ ಮಾಡಿದ್ರಿ? ಸರ್ ಹಣ ಕಲೆಕ್ಷನ್ ಮಾಡಿರಿ ನೀವು, ಹೆಂಗ್ ಮಾಡಿದ್ರಿ ನನ್ನ ಪ್ರಶ್ನೆ. ನೀವು ಹಣ ಹೆಂಗ್ ತಗೊಂಡ್ರಿ? ತಗೊಳಕ್ಕೆ ಇಲ್ಲ ಅಂತ ನನ್ನ ಪ್ರಶ್ನೆ. ಹೈವೇ ಪೆಟ್ರೋಲ್ ಅವ್ರಿಗೆ ಹಣ ತಗೊಳಕ್ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ಅಂತ ನನ್ನ ವಾದ ಕೇಳಿ, ನಿಮ್ಮ ಸಾಹೇಬರಿಗೆ ಕೇಳಿ. ಅದ್ ಹೆಂಗ್ ನೀವು ಮಾಡ್ತೀರಾ ಅಂತ? ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ ಲೂಟಿ ಹೊಡೋ, ನಿಮ್ಗೆ ಹೆಂಗ ಅವಕಾಶ ಇದೆ ಅದನ್ನ ಇದು ಮಾಡಕ್ಕೆ? ನೋಡಿ, ಎಮಿಷನ್ ಹಿಡ್ಕೊಂಡು ಇವರು ಅವ್ರಿಗೆ 200 ರೂಪಾಯಿ ತಗೊಂಡಿದ್ದಾರೆ. ನಾನು ಕೇಳಲಿಲ್ಲ ಅಂದ್ರೆ 200 ರೂಪಾಯಿ ತಗೊಂಡಿರ್ತಾರೆ. ಈಗ ನಾನು ಬಂದ್ಮೇಲೆ ಅಲ್ಲಿ ಏನೋ ಬರ್ದಿದ್ದಾರೆ, ಬಂದ್ಮೇಲೆ ಈಗ ಚಲನ್ ಬರೀಕ್ ರೆಡಿ ಆಗ್ತೀನಿ. ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಮಾಡಕ್ಕೆ ಹೋಗೋ ಗಾಡಿನ ನಿಲ್ಲಿಸಕ್ ನಿಮ್ಗೆ ಅಧಿಕಾರ ಇಲ್ಲ ಸರ್. ಹೈವೇ ಅಲ್ಲಿ ಹೋಗೋ ಗಾಡಿನ, ಮೂವಿಂಗ್ ಗಾಡಿನ ನಿಲ್ಲಿಸಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಕೋರ್ಟ್ ಆದೇಶ ಕೊಟ್ಟಿದೆ. ಅವ್ರೇನಾದ್ರೂ ರೂಲ್ಸ್ ಬ್ರೇಕ್ ಆಕ್ಟ್, ನಿಮ್ದೇನು ಅಧಿಕಾರ ಹೈವೇಯಲ್ಲಿ ಹೋಗ್ತಿರುವಂತ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಲೈವ್ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರು, ಇದೆಲ್ಲ ಹೈವೇ ಗಂಟು. ನಿಮ್ಗೆ ಗಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕೊಂಡು ನೀವು ಹೋಗೋ ಬರೋಣ, ನಿಮ್ಗೆ ಲಾಟಿ ಹಿಡ್ಕೊಂಡು ನಿಲ್ಲಿಸಿ ನೀವು ಹೆಚ್ಚು ಕಡಿಮೆ ಆಯ್ತು ಸರ್. ಇಷ್ಟು ಕ್ಲಿಯರ್ ಇಷ್ಟು ಕ್ಲಿಯರ್ ಆಗಿ ಆಯ್ತು, ನಿಮ್ದು ಸ್ಪೀಡ್ ಬ್ರೇಕರ್ ಏನ್ ಮಾಡಿದೀರಾ ನೀವು? ಏನು ಸ್ಪೀಡ್ ಈಗ ಆಯ್ತಲ್ಲ, ಎಲ್ಲಿದೆ ನಿಮ್ದು ಅಲ್ಲ ಬ್ರೇಕರ್ ಅಲ್ಲ ರೀ, ನೀವು ಸ್ಪೀಡ್ ಚೆಕ್ ಮಾಡುವಂತದ್ದು ಎಲ್ಲಿದೆ? ಕೇಳಿ ಅವ್ರಿಗೆ ಸಾಹೇಬ್ರ ಹತ್ರ ಕೇಳಿ, ನಾನು ನಾನು ಕೇಳ್ತೀನಿ ಅವ್ರ ದೊಡ್ಡ ದೊಡ್ಡ ಬೇಡ. 200 ರೂಪಾಯಿ ನಿಮ್ಗೆ ಆಯ್ತಾ? ಅದೇ ಚೆಕ್ ಮಾಡಬೇಕು ಇರ್ಬೇಡಿ, ಮತ್ತೆ ಎಡವಟ್ಟಿದೆ ಅಂದ್ರೆ ಅಂದ್ರೆ ಇಲ್ಲಿಗೆ ಎಡವಟ್ಟಿದೆ. ಹೌದು